बर्थडे विश् ಮಾಡ್ತಾ ಇದೀರಾ थैंक यू सो मच ಇವತ್ತು ನನ್ನ ಬರ್ತ್ಡೇನ ಎಲ್ಲ ಆಚರಿಸ್ಕೊಳ್ತಾ ಇದೀನಿ ಅಂತ ನಿಮಗೆ ಹೇಳಬೇಕು ಅಂತ ಇದೀನಿ ನನಗೆ ಹೇಳೋದೇ ಬೇಡ ಅನ್ಸುತ್ತೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಈ ಸ್ಥಳ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ನಾನು ಇಸ್ಕಾನಿಗೆ ಬಂದಿದೀನಿ ನನ್ನ ಫ್ಯಾಮಿಲಿ ಜೊತೆಗೆ ಬಂದಿದೀನಿ ಇಲ್ಲಿ ಇಸ್ಕಾನ್ ಅವರ ಜೊತೆಗೆ ನನ್ನ ಬರ್ತ್ಡೇನ ಆಚರಿಸ್ಕೊಳ್ತಾ ಇದೀನಿ ಅವರು ಏನೋ ಪ್ಲಾನ್ ಮಾಡಿದ್ದಾರೆ ಒಂದು ವಿಶೇಷವಾದ್ದು ಅದೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ರಾಧಾಕೃಷ್ಣ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ बंदी प्रोडक्शन एरिया नोडको बंदी मास प्रोडक्शन बेकरी आइटम्स हेगर अंत फर्स्ट टाइम नोड़ कंप्लीटली होसा एक्सपीरियंस केक बंदी यावागलू बर्थडे बेरे फ्रेंड्स अथवा फैमिली केक कट माड़ता अथवा लास्ट टाइम कोविड अली नन तंगी केक माड़िद्लु मनेयल्ली नान केक माड़ुवंत ओंदु संदर्भ बंदिदे नानु यावत्तू केक माड़े इल्ल सो ऑफकोर्स नन्न जोतेगे इल्ली प्रोफेशनल शेफ इद्दारे नन्गे हेल्प माड्तारे मत्ते ವಿಶೇಷವಾಗಿ ಇದನ್ನು ನಾವು ಕೃಷ್ಣಂಗೆ ಆಫರ್ ಮಾಡ್ತಾ ಇದೀವಿ ಆಸ್ ಐ ಸೆಡ್ ಈಗ ನಾವು ಪ್ರೊಡಕ್ಷನ್ ಏರಿಯಾ ಎಲ್ಲ ನೋಡ್ಕೊಂಡು ಬಂದೆ ಏನೇನು ವೆರೈಟಿ ಇದೆ ಇಟ್ಸ್ ಸೋ ಮೌತ್ ವಾಟರಿಂಗ್ ಇಲ್ಲಿ ಇಲ್ಲಿ ಸ್ಪೆಷಲ್ ಆಗಿ ಬಟರ್ ಕುಕ್ಕೀಸ್ ಬೆಣ್ಣೆ ಬಿಸ್ಕೆಟ್ ಅಂತ ನಾವೇನು ಕೇಳ್ತೀವಿ ಅದು ಇದೆ ಆಮೇಲೆ ಪಿಜ್ಜಾ ಬೇಸ್ ನೋಡಿದ್ವಿ ಆಮೇಲೆ ಕುಕ್ಕೀಸ್ ಇದೆ ಆಮೇಲೆ ಬೇಕರಿಲಿ ಏನೇನು ಸಿಗುತ್ತೋ ಆಲ್ಮೋಸ್ಟ್ ಎಲ್ಲ ರಸ್ಕು ಪಫ್ಸ್ ಎಲ್ಲ ಸಿಗುತ್ತೆ ಮತ್ತೆ ಇಲ್ಲಿ ವಿಶೇಷವಾಗಿ ಇದನ್ನು ನಾವು ನೈವೇದ್ಯ ಮಾಡೋದ್ರಿಂದ ಪ್ರತಿಯೊಂದು ಪ್ರಸಾದ ಅಂತಲೇ ಕನ್ಸಿಡರ್ ಆಗುತ್ತೆ ಕೃಷ್ಣನ್ ಪ್ರಸಾದನ ನಾವು ಬೇಕರಿ ಐಟಮ್ ತಿನ್ಬೋದು ಅಂದರೆ ಒಂಥರ ಅಡ್ವಾಂಟೇಜು ಮತ್ತು ಪ್ರಸಾದ ಎರಡೂ ಆದಂಗೆ ಆಯ್ತಲ್ಲ ಸೊ ಮತ್ತೆ ಇಲ್ಲಿ ತುಂಬಾ ಎಲ್ಲ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಬರುವಾಗಲೇ ನೀವು ನೋಡಿರ್ಬೋದು ಹೇಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿದ್ರು ಮತ್ತೆ ಫೂಟ್ವೇರ್ ನಾವು ಬೇರೆದನ್ನು ಹಾಕೊಂಡು ಬಂದ್ವಿ ಆಮೇಲೆ ಇಷ್ಟೊತ್ತು ನಾನು ಮಾಸ್ಕ್ ಹಾಕೊಂಡಿದ್ದೆ ಸೆನ್ಸ್ ನಾನು ಯಾರು ಒಂದು ಗೊತ್ತಾಗಬೇಕಲ್ಲ ಅದಕ್ಕೆ ಮಾಸ್ಕ್ ತೆಗೆದಿದ್ದೀನಿ ಆಮೇಲೆ ಕೂದಲೋದು ಅಷ್ಟೇ ಇಟ್ಸ್ ಕಂಪ್ಲೀಟ್ಲಿ ಹೈಜಿನಿಕ್ ತುಂಬ ನೀಟಾಗಿದೆ ಶೋರ್ ನೀವು ಇಸ್ಕಾನ್ ಬೇಕರಿಯ ಪ್ರಸಾದನ ನೀವು ಟೇಸ್ಟ್ ಮಾಡಬೇಕು ಇದು ನನ್ನ ಬರ್ತ್ಡೇಯ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಘಟ್ಟ ಅಂತ ಅನ್ಸುತ್ತೆ ಯಾ ಲೆಟ್ಸ್ ಸಿ ಹೌ ಇಟ್ ಗೋಸ್
ಆಗುತ್ತೆ. ನನ್ ಬರ್ತ್ಡೇ ದಿನ ನಾನೇ ಕೇಕ್ ಮಾಡಿ ಕೃಷ್ಣನ್ಗೆ ಆಫರ್ ಮಾಡೋದು ಈ ಬರ್ತ್ಡೇಯ ವಿಶೇಷ. ಸೊ ಹಿಯರ್ ಇಟ್ ಇಸ್. ಈಗ ಇಲ್ಲಿ ನಾವು ಮಾಡಿರೋದು ಬಟರ್ ಸ್ಕಾಚ್ ನ ಎಗ್ಲೆಸ್ ಪೇಸ್ಟ್ರಿ. ಇಸ್ಕಾನ್ ಬೇಕರಿನಲ್ಲಿ ಈ ತರ ಬೇರೆ ಬೇರೆ ಫ್ಲೇವರ್ಸ್ ಕೂಡ ಅವೈಲಬಲ್ ಇದೆ. ಇದು ಬ್ಲಾಕ್ ಫಾರೆಸ್ಟ್, ಆಮೇಲೆ ಪೈನಾಪಲ್, ರೆಡ್ ವೆಲ್ವೆಟ್, ಮತ್ತೆ ಚಾಕ್ಲೇಟ್ ರಫಲ್. ಸೊ ಅಲ್ಲಿ ಕೂಡ ಇಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ನ ಪೇಸ್ಟ್ರಿ ಪ್ಯೂರ್ಲಿ ಎಗ್ಲೆಸ್ ಅವೈಲಬಲ್ ಇದೆ. ಈಗ ಕೃಷ್ಣಗೆ ಆಫರ್ ಮಾಡ್ಕೊಂಡಿದ್ದೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಈಗ ನಾನು ಈ ಕೇಕ್ನ ಕೃಷ್ಣನಿಗೆ ಆಫರ್ ಮಾಡೋಕ್ಕೆ ಬಂದಿದ್ದೀನಿ. ತುಳಸಿ ದಳನ ಇಲ್ಲಿಟ್ಟರೆ ಕೃಷ್ಣನಿಗೆ ತುಂಬ ಪ್ರಿಯವಾದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಇದನ್ನು ಇಲ್ಲಿಟ್ಟರೆ ಕೃಷ್ಣ ಸ್ವೀಕರಿಸ್ದ ಅನ್ನೋ ನಂಬಿಕೆ. ಎಲ್ಲರೂ ನಾವು ಬರ್ತ್ಡೇ ಕೇಕ್ಸ್ ಮೇಲೆ ಕ್ಯಾಂಡಲ್ಸ್ನ ನಾವು ಊದಿ ಅದನ್ನು ಆಫ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ನಮ್ಮ ಸಂಪ್ರದಾಯದ ಪ್ರಕಾರ ದೀಪ ಬೆಳಗೋದು ಇನ್ನೂ ಅರ್ಥಪೂರ್ಣ ಅನಿಸುತ್ತೆ. ಆ ಅವಕಾಶ ನಮಗೆ ಇಸ್ಕಾನ್ ಟೆಂಪಲ್ನಲ್ಲಿ ಸಿಕ್ಕಿದೆ. ಕಣಿಯನ್ನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ. ಟು ಯು ಹ್ಯಾಪಿ ಬರ್ತ್ಡೇ, ಟು ಯು ಹ್ಯಾಪಿ ಬರ್ತ್ಡೇ ಡಿಯರ್ ಅಂಜು, ಹ್ಯಾಪಿ ಬರ್ತ್ಡೇ ಟು ಯು. ನಿಜವಾಗ್ಲೂ ಇವತ್ತು ಈ ವರ್ಷ ನನ್ನ ಬರ್ತ್ಡೇ ತುಂಬ ಸ್ಪೆಷಲ್ ಆಗಿದೆ. ಒಂಥರ ಮೀನಿಂಗ್ಫುಲ್ ಅಂತ ಅನ್ನಿಸ್ತಾ ಇದೆ, ಸ್ಪಿರಿಚುವಲ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನೀವೇ ನೋಡಿದ್ರಿ, ದೇವಸ್ಥಾನಕ್ಕೆ ಬಂದೆ, ಆಮೇಲೆ ಕೇಕ್ ಮಾಡಿದೆ, ದೇವರಿಗೆ ಅರ್ಪಣೆ ಮಾಡಿದೆ, ಕೃಷ್ಣನ ದರ್ಶನ ಆಯಿತು, ಆಮೇಲೆ ಈಗ ಹೈಯರ್ ಟೇಸ್ಟ್ ಅನ್ನೋ ಒಂದು ರೆಸ್ಟೋರೆಂಟ್ನಲ್ಲಿ ಎಲ್ಲ ಕೃಷ್ಣನಿಗೆ ನೈವೇದ್ಯ ಮಾಡುವಂತಹ ಊಟ ಮಾಡಿದ್ವಿ. ಒಂಥರ ಪ್ರಸಾದ ಮಾಡಿದಂಗೆ ಆಯಿತು. ಇದಕ್ಕಿಂತ ಇನ್ನೇನು ಬೇಕು ಅಂತ ಅನ್ಸುತ್ತೆ. ನನ್ನ ಫ್ಯಾಮಿಲಿ ಜೊತೆಗಿದ್ರು, ಎಲ್ರಿಗೂ ಖುಷಿಯಾಯಿತು. ಇಸ್ಕಾನ್ನಲ್ಲಿ ಇಲ್ಲಿ ಪ್ರಭುಗಳು ಕೂಡ ಭಾಗವತದ ಬಗ್ಗೆ ಎಷ್ಟೋ ಮಾತುಗಳು, ಎಷ್ಟೋ ಕತೆಗಳು, ತುಂಬ ಜೀವನಕ್ಕೆ ಹತ್ತಿರವಾಗಿರುವಂಥ ವಿಷಯಗಳನ್ನ ಹೇಳಿದ್ರು. ಸೊ ತುಂಬ ಖುಷಿಯಾಗಿದೆ, ತುಂಬ ಮನಸ್ಸು ತುಂಬಂದಿದೆ. ನೀವು ಕೂಡ ಬಂದು ನೋಡಿ ಇಸ್ಕಾನ್ಗೆ, ತುಂಬ ಖುಷಿಯಾಗುತ್ತೆ. ಇಲ್ಲಿನ ವಾತಾವರಣ, ಇಲ್ಲಿನ ಪ್ರಸಾದ, ದೇವರ ದರ್ಶನ, ಪ್ರತಿಯೊಂದು ಕೂಡ. ಸೊ ಥ್ಯಾಂಕ್ ಯು ವೆರಿ ಮಚ್.